ನೀವ ಇಲ್ಲಿ ಎಲ್ಲಿದ್ದೀರಾ ನೀವು ಈ ತರ ನಮಗೆ ಮೋಸ ಮಾಡಬಾರ್ದು ನಮ್ಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಿ ಏನಪ್ಪ ಅದಕ್ಕಿದ್ದ ಪುಣ್ಯ ಇನ್ನೇನ್ ಬೇಕ್ರಿ ನಮಗೆ ನಿಜವಾಗಿ ಕೂಡ ನಾನೀಗ ನಮ್ಮ ವೀರೇಶ್ ತಗಮನ್ ತೋರಿಸ್ತಾ ಇದ್ರು ನಾನು ನೋಡಿದ್ ಬಿಟ್ಟು ಖುಷಿಯ ನೀವು ಎಲ್ಲ ಇದ್ದಿದ್ದು ಪೂಜೆ ಮಗ ನನಗೆ ಭಾಳ ಖುಷಿಯಾಯಿತಪ್ಪ ನಿಜವಾಗ್ಲು ಕೂಡ ಒಬ್ಳಿಗೆ ಬಂದ ನಿಮ್ಮ ಮನೆಗೆ ಬಂದು ಒಳ್ಳೆಯ ನೀವು ನೋಡಲೇಬೇಕು ಸರ್ ನನ್ನ ಇವತ್ತು ನೀವೇನು ಶ್ರೀನಿವಾಸ್ ಕಲ್ಯಾಣ ಅಂತ ಹೇಳ್ಕೊಂಡು ಬಂದಿದ್ರಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನಗನ್ಸುತ್ತೆ ಇದು ಭಾಳ ಒಳ್ಳೆಯ ವಿಶೇಷವಾದ ದಿವಸ ಬಂದಿದ್ದೀರಾ ನೀವು ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಯಾರ ಬಗ್ಗೆ ಇದ್ದೀರೋ ನಮ್ಮ ಭಾವ ನಮ್ಮ ಅಕ್ಕನ ಗಂಡ ಅವರು ಸ್ವರ್ಗಸ್ಥರಾಗಿ ಇವತ್ತಿಗೆ ಹದಿನೈದು ವರ್ಷ ತುಂಬ್ತಾ ಇದೆ ನಾನು ಈಗ ತಾನೇ ಬೆಳಗ್ಗೆ ತಾನೇ ಹೋಗಿ ಕಂಠೇಶ್ವಳಿಯಾಗ ಹೋಗಿ ಯಾವುದೋ ಯಾವ ಜನ್ಮದ ಋಣನೂ ಬಂದನೂ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ನಾನು ಇವತ್ತು ನಮಸ್ಕಾರ ಮಾಡಬೇಕು ಯಾಕಂತಂದರೆ ರಾಜ್ಕುಮಾರಸ್ತ್ವ ಸ್ವರ್ಗಸ್ಥಾಗಲಾ ಹಾಕಿದ್ವಿ ನಾವು ನನ್ನ ನಮ್ಮಕ್ಕ ಹೋದಾಗ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ವಿ ಅಷ್ಟು ನಮ್ಮ ಸಾರಾಗೋ ಎಂದು ಓಡ್ ಬಂದು ಅಣ್ಣ ಬನ್ನಿ ಸೇಮ್ ಹತ್ತಿರ ಹೋಗೋ ಅಂತ ಸೇಮ್ ಹತ್ತಿರ ಬೆಳಗ್ಗೆ ಏಳು ಗಂಟೆಗೆ ಹೋದ್ವಿ ಸಿ ಎಮ್ ಅವ್ರ ಅನುಗ್ರಹದಲ್ಲಿ ವಾಕ್ ಮಾಡ್ತಾಯಿದ್ರು ನಾ ಇಬ್ಬರು ನೋಡಿದ ತಕ್ಷಣ ಯಾಕೆ ಏನು 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 ಬಂದ್ರಿ ಅಂದರು ಹೀಗೆ ಯಾಕೆ ಏನು ತಲೆ ಕೆಡಿಸ್ಕೋಬೇಡಿ ಹೋಗಿ ಅಣ್ಣವ್ರ ಪಕ್ಕದಲ್ಲೇ ಮಾಡಿಬಿಡಿ ನೋಡಿ ಎಂಥ ದೊಡ್ಡ ಮಾತು ನಿಜವಾಗೂ ಕೂಡ ಇವತ್ತು ನಾನು ಏನೇ ಆದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಮರೆಯೋಗಿಲ್ಲ ನಾವು ನಮ್ಮ ಇಡೀ ಫ್ಯಾಮಿಲಿ ಮರೆಯೋಗಿಲ್ಲ ನಾವು ಇಡೀ ಫ್ಯಾಮಿಲಿಯವ್ರ ಬಗ್ಗೆ ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಕೃತಜ್ಞರಾಗಿರಬೇಕು ಅಂತ ನನಗೆ ಆಸೆ ಆಗ್ತಾಯಿದೆ ಹೇಳಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಹೇಳಲಿಕ್ಕೆ ಯಾಕಂದರೆ ಆವತ್ತು ಪುಣ್ಯಾತ್ಮ ಹೇಳ್ದು ಹೋಗಿದರೆ ಎಲ್ಲೋ ಬೇರೆ ಕಡೆ ಎಲ್ಲೋ ಆಗ್ತಾಯಿತ್ತು ಅಂಥದ್ರಲ್ಲಿ ಇವತ್ತು ಅಲ್ಲೇ ಜೀವನದಲ್ಲೂ ಕೂಡ ಭಾಳ ಸಂಗಾತಿಯಾಗಿ ಬೆಳೆದ್ರು ಅವರು ಕೊನೆ ಹೋಗು ಕೊನೆಯಲ್ಲಿ ಅವರು ಸರ ಸ್ವರ್ಗಸ್ಥರಾದಾಗಲೂ ಕೂಡ ಪಕ್ಕ ಪಕ್ಕದಲ್ಲಿ ಅಲ್ಲೇ ಉಳ್ಕೊಂಡ್ರಲ್ಲ ಖಂಡಿತ ಹೊಡ್ಯದಲ್ಲಿ ಇದು ಯಾರಿಗುಂಟು ಯಾ ಯಾರು ಈ ಭಾಗ್ಯ ಯಾರು ಸಿಗತ್ತೆ ಹೇಳಿ ಇವತ್ತಲ್ಲಿ ಹೋಗಿ ಆ ಇಬ್ಬರಿಗೂ ಕೂಡ ಆ ಸಮಾಧಿ ತರಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಾನು ಬಂದೆ ಬಂದಾಗ ನಮ್ಮ ವಿರೇಶ್ ನೋಡಿ ಬಿಡ್ತಾಯಿಲ್ಲ ನನ್ನ ಅಣ್ಣ ಅಣ್ಣ ಇದೊಂದು ವಿಷಯ ಅಣ್ಣ ಏನಪ್ಪ ಅಂತ ಶ್ರೀನಿವಾಸ್ ಕಲ್ಯಾಣ ಅಯ್ಯೋ ಶ್ರೀನಿವಾಸ್ ಕಲ್ಯಾಣ ನಾನೇ ಪ್ರೊಡ್ಯೂಸರ್ ಕಣಪ್ಪ ನಾನು ನನ್ನ ತಮ್ಮನೇ ಪ್ರೊಡ್ಯೂಸರ್ ಕಣೆ ಅದಕ್ಕೆ ನಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಂಟ್ರೆ ತೆಗೆದಂತ ಸಿನಿಮಾ ಯಾವುದು ನಿಜವಾಗ್ಲೂ ಕೂಡ ಯಾತಿಗೆ ಬಂದ್ರಪ್ಪ ಅವರು ಸಡನ್ನಾಗಿ ಅಂತ ಹೇಳಿದ್ರೆ ಮಾತು ಮಾತಾಡ್ತಾ ಇರಬೇಕಾದ್ರೆ ವಿಗ್ರಹ ನೋಡಿದ್ದೀರಾ ಆದರೂ ಓ ಮಾಡಿದ್ವಿ ಕಣೆ ಭಾಳ ಒಳ್ಳೆಯ ವಿಗ್ರಹ ಕಣೆ ಅಂತಂದೆ ಈಗಿರೋದು ನೋಡಿದ ಗೊತ್ತಿಲ್ಲ ಕಣೆ ಅಂದೆ ನಂಗೆ ನಿಜವಾಗ್ಲೂ ಕೂಡ ನಾನು ಆ ವೀರೇಶ್ಗೆ ಎಷ್ಟು ಹೇಳಿದ್ರು ಸಾಲದು ನಾನು ಅವಾಗ ತೋರಿಸ್ರು ವೀಡಿಯೋದ ತೋರಿಸ್ತಾ ಇದ್ದಾರೆ ಅದು ವಿಗ್ರಹ ನೋಡಿ ವಿಗ್ರಹದ ಮುಂದೆ ಮಾತಾಡ್ತಾ ಇದ್ದಾರೆ ಯಾರಪ್ಪ ಅಂದರೆ ಹುಬ್ಬಳ್ಳಿನಲ್ಲಿ ನಮ್ಮ ಬಾಬ್ಜಿ ವೆಂಕಟರಮಣ ಬಾಬ್ಜಿ ನಾವು ಶ್ರೀನಿವಾಸ ಪಿಕ್ಚರ್ಸ್ ಗದಗ ಅಂತ ಹೇಳ್ತಾ ಇದ್ವಿ ವೆಂಕಟರಮಣ ಬಾಬ್ಜಿ ಅವ್ರ ಮನೆಯಲ್ಲಿ ಆ ವಿಗ್ರಹ ಇಟ್ಕೊಂಡು ಸುಮಾರು ನಲವತ್ತ ನಲವತ್ತೈದು ವರ್ಷದಿಂದ ಕೂಡ ಬೆಳೆ ಬೆಳಿಗ್ಗೆ ನಲ್ವತ್ನಾಲ್ಕೈದು ವರ್ಷದಿಂದ ನಿರಂತರ ಪೂಜೆ ಇದ್ದಾರೆ ಎಂಥ ಮಹಾಭಾಗ್ಯ ರೇರಿ ನಾನು ಹೋಗಿ ನೋಡ್ಬೇಕಪ್ಪ ನನಗೆ ಖುಷಿಯಾಗ್ತಾಯಿದ್ದೆ ನಾನು ಹೋಗಿ ನೋಡಲೇಬೇಕು ಅಂತ ನಾನು ವೀರೇಶ್ ಹೇಳ್ತಾ ಹೇಳ್ತಾಯಿದ್ದೆ ಅಷ್ಟರಲ್ಲಿ ಬಾಬುಜಿಗೆ ತಕ್ಷಣ ಫೋನ್ ಮಾಡಿದೆ ಬಾಬ್ಜಿಯವರು ಭಾಳ ಖುಷಿ ಅಣ್ಣ ನೀವು ಕೊಟ್ಟಿದ್ದಣ್ಣ ನೀವೇ ಪ್ರೊಡ್ಯೂಸರು ನೀವು ನಿಮ್ಮ ತಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಆ ವಿಗ್ರಹ ನಾನು ತೊಗೊಂಬಂದೆ ಅಕ್ಕ ತೊಗೊಂಡೋಗಿ ಅಂತ ಹೇಳಿದರು ಅಕ್ಕವರು ನಾನು ಇವತ್ತು ಕೂಡ ನಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ ಅಂತ ಹೇಳಿದ್ರು ನನಗೆ ಎಷ್ಟು ಖುಷಿ ಆಗಬೇಕು ಎಷ್ಟು ಆನಂದ ಆಗಬೇಕಲ್ವಾ ಮೊದಲು ನಮ್ಮ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಫ್ಯಾಮಿ ಮೊದಲನೇ ಪಿಕ್ಚರ್ ಅದು ಶ್ರೀನಿವಾಸ ಪಿಕ್ಚರು ಶ್ರೀನಿವಾಸ ಕಲ್ಯಾಣ ಅದಂತಮ್ಮ ಶ್ರೀನಿವಾಸು ಮೈಸೂರು ಇದ್ದಾನೆ ನಂತ ನಾನು ಚಿನ್ನಯಗಳು ಇಬ್ಬರು ಸೇರಿಕೊಂಡು ಮಾಡಿದ್ದು ಪಿಚ್ಚರ್ ಅದು ಅದು ಏನು ಪಿಚ್ಚರು ಅಂದರೆ ಆ ಕಾಲ ಸ್ವಲ್ಪ ಗಲ್ಲ ಮಟ್ಟಿಗೆಲ್ಲ ಅಷ್ಟು ಮಟ್ಟಿಗೆ ಹೋಗಲಿಲ್ಲ ಅಂದರೂ ಕೂಡ ಒಳ್ಳೆ ಹೆಸರು ಬಂತು ರಾಜ್ಕುಮಾರ್ ಅವರು ಮಾಡಿದ್ದು ಬೇಸರಾಜ್ ದೇವಿ ಮಂಜುಳಾ ಅವರು ರಾಜಶಂಕರ್ ಜರೆಯಾಗಲ್ಲ ರಾಜಶಂಕರ್ ಪಾತ್ರವನ್ನು ಮ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ಬಿಡಿ ನಾನು ಅದೇ ಹೇಳ್ತಾ ಇದ್ದೆ ವೀರೇಶ್ಗೆ ನೀ ಏನಪ್ಪ ನೀನು ನನ್ಗೆ ಕೇಳ್ತಾ ಇದ್ದೀಯ ನೀನು ಅದ್ರ ಬಗ್ಗೆ ಜಾಸ್ತಿ ವಿಷಯ ಕೇಳಬೇಕು ಅಂದರೆ ಬಿಸ್ವರಾಜ್ ಅವ್ರಿಗೆ ಹೇಳಪ್ಪ ಅವ್ರು ಮಾತಾಡೋರ ಹತ್ರ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೆ ಖಂಡಿತ ಎಲ್ಲ ಹೋಗ್ತೀರಣ್ಣ ನಾನು ಬಿಸ್ವರಾಜ ಮೇಲೆ ನೋಡೇ ನೋಡ್ತೀನಿ ಮಾತಾಡ್ತೀನಿ ಆಯಮ್ಮವ್ರು ಅಮ್ಮನೂ ಕೂಡ ಭಾಳ ಖುಷಿ ಪಡ್ತಾರೆ ಅಂತ ಹೇಳಿ ನಾನು ಹೇಳಿ ನಾನು ಕೂಡ ಫೋನ್ ಮಾಡ್ತೀನಿ ನೀನು ಹೋಗು ಶ್ರೀನಿವಾಸಕರ ಇತಿಹಾಸವನ್ನು ಹೇಳಬೇಕು ಅಂದರೆ ಅವರೇ ಸರಿ ಯಾಕೆ ನಾನು ಮೇಸ್ಟ್ ಆಗಿದ್ದೆ ಊರಿನಲ್ಲಿದ್ದೆ ಆಗ ನಾವು ಇಬ್ಬನಲ್ಲಿ ಪಿಕ್ಚರ್ನ ನಿರ್ಮಾಪಕರು ಇವತ್ತು ಕೂಡ ಇದೆ ಎಸ್ ಎಚ್ ಚೆನ್ನಯ್ ಕೂಡ ಎಸ್ ಎಸ್ ಶ್ರೀನಿವಾಸ್ ಅಂತ ಆ ಸಿನಿಮಾ ಅದು ಬಿಡಿ ರಾಜ್ಕುಮಾರ್ ಅವರ ಲೈಫ್ ಆ್ಯಂಬಿಷನ್ ಪಿಕ್ಚರ್ ಅದು ರಾಜ್ಕುಮಾರ್ ಅವ್ರಿಗೆ ಬಹಳ ಮನಸ್ಸಿತ್ತು ನಾನು ಮಾಡಲೇಬೇಕು ಶ್ರೀನಿವಾಸ್ ಪಾತ್ರವನ್ನು ಅಂಥ ಒಂದು ನನಗೆ ಪ್ರೇರಣೆ ಇದೆ ಮಾಡಬೇಕು ಅಂತ ಅವರ ಆಸೆ ನಾನು ಪೂರೈಸಿದ್ವಿ ಇವತ್ತು ಆ ಕಾಲದಲ್ಲಿ ಅಷ್ಟು ಮಟ್ಟಿಗೆ ಸೆಟ್ ಹಾಕಿ ಮಾಡಿ ಇನ್ನೂ ಮಾಡೋಕ್ಕೆ ಈಗ ಮಾಡೋಕ್ಕಾಗೋದಿಲ್ಲ ರೀ ಅವತ್ತು ನಮಗೆಲ್ಲ ಏನು ಇವತ್ತಲ್ಲ ಒಂದು ಇಪ್ಪತ್ತೆಂಟು ಇಪ್ಪ ಮೂವತ್ತು ಲಕ್ಷ ಖರ್ಚಾಗಿರ್ಬೋದು ನಮಗೆ ಈಗ ಅದನ್ನು ಎಷ್ಟು ಕೋಟಿ ಆದರೂ ಸಾಲದಿಲ್ಲ ಹೋಗ್ಲಾಗ ಕೋಟಿ ಖರ್ಚು ಮಾಡೋಣ ಆ ಪಾತ್ರ ಮಾಡಿದ ವ್ಯಕ್ತಿ ಯಾರಿದ್ದಾರೆ ಆ ಮುಖ ಯಾರಿಗಿದೆ ಆ ಬ ಸಿನಿಮಾ ಡ್ರೆಸ್ಸನ್ನು ವೇಷ ಬ ಹಾಕಿದಾಗ ಸಾಕ್ಷಾತ್ ಶಿವನ್ ಶ್ರೀನಿವಾಸನೇ ಅವರು ಕಾಣ್ತಾ ಇದ್ದರು ನಾವು ಅಂದರೆ ಅಷ್ಟು ಮಟ್ಟಿಗೆ ಇವಾಗಲೂ ಕೂಡ ಜನ ಸಿನಿಮಾವ್ನಲ್ಲಿ ಶ್ರೀನಿವಾಸ ಪಾತ್ರೆ ಬಂದು ಜನ ಎದ್ದು ನಿಂತ್ಕೊಂಡು ಕೈ ಮುಗಿತಾಯಿದ್ರು ಅದು ನೋಡೋಕ್ಕಾಗತ್ತಾ ಇನ್ನು ಇನ್ನೊಂದು ಸಾರಿ ನಾವು ಅಲ್ವೋ ಏನು ತಮಾಷೇನೇನು ರೀ ಶ್ರೀನಿವಾಸ್ ಕಲ್ಯಾಣ ಇನ್ನೊಂದ್ಸಲ ಮಾಡೋಕ್ಕಾಗೋದು ಇಲ್ಲ ಅಂತ ಮಾಡತಕ್ಕಂಥ ವ್ಯಕ್ತಿಗಳೂ ಇಲ್ಲ ಆ ರೂಪವೂ ಇಲ್ಲ ಯಾರು ಏನು ನಿಜ ಆ ಡ್ರೆಸ್ಸಾಗಿ ನಿಲ್ಲಿಸ್ಬಿಟ್ರೆ ಸಾಕ್ಷಾತ್ ಶ್ರೀನಿವಾಸ ನೋಡ್ದಂಗೆ ಆಗ್ತಾಯಿತ್ತು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಇದೊಂದು ಇದು ಹಿನ್ನೆಲೆ ಇದೆ ಒಂದು ಸಲ ಹೇಳಿದ್ದೆ ಅಂತ ಕಾಣ್ತೀನಿ ನಾನು ಆದರೂ ಹೇಳಿಬಿಡ್ತೀನಿ ಇವಾಗ ನಮ್ಮ ಮಾಮ ನಮ್ಮ ಪುರಸಪ್ಪನವರು ರಾಜ್ಕುಮಾರ್ ತಂದೆಯವರು ಅವ್ರು ಮದ್ರಾಸ್ಗೆ ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು ಮರದ ನಮ್ಮ ಬಾವನ ಕರ್ಕೊಂಡು ಬಾ ಹೋಗಿ ಬರೋಣ ಮದ್ರಾಸಿಗೆ ಅವಾಗ ರಾಜ್ಕುಮಾರ್ ಮುತ್ತ ಬಾ ಮುತ್ತ ಅಂತೇಳಿ ಅವ್ರು ಮದ್ರಾಸ್ಗೆ ಹೋದಾಗ ಒಬ್ಬ ಸಿನ್ಮಾದಲ್ಲಿ ಎಲ್ಲ ಸ್ಟುಡಿಯೋಗಳಿಗೆ ಹೋಗ್ತಾರೆ ನನ್ನ ಮಗ ಚೆನ್ನಾಗಿದ್ದಾನೆ ನಮ್ಮ ಮುತ್ತಾಜು ಅವನ ಪಾತ್ರ ಕೊಡಿ ಅವ್ನ ಪಾಟ್ ಕೊಡಿ ಪಾಟ್ ಕೊಡಿ ಅಂತ ಕೇಳ್ತಾರೆ ಆ ಪಾಟ್ ಕೊಡಿ ಅಂತ ಕೇಳಿದಾಗ ಆಯಿತು ನೋಡೋಣ ಜುಟ್ಟು ಎಲ್ಲ ಬಿಟ್ಕೊಂಡು ಹಾಗೆಲ್ಲ ನಾಟಕದಲ್ಲಿ ಇದ್ದವರಲ್ವಾ ಬಿಟ್ಕೊಂಡಿದ್ರು ನೋಡೋಣ ನಿಮ್ಮ ಮಗನಿಗೆ ಮಗು ಹಿಂಗಿದೆ ಉದ್ದಿ ಅದೇ ಹಾಗೆ ಹೀಗೆ ಅಂತ ಆ ಅವ್ರು ಸ್ವಲ್ಪ ಕ್ರಿಟಿಸೈಜ್ ಮಾಡ್ತಾರೆ ಆದರೂ ಮನಸ್ಸು ಬೇಜಾರು ಬಾ ಬಾಕುಸು ಹೋಗೋಣ ನಾವು ತಿರುಪ್ತಿಗೆ ಹೋಗಿ ಬರೋಣ ಹೇಳಿ ಆ ಮದ್ರಾಸಿಂದ ತಿರುಪ್ತಿಗೆ ಬರ್ತಾರೆ ಆ ತಿರುಪ್ತಿಗೆ ಬಂದು ಆ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಕುಸು ಏನೇ ಆಕೆ ನೀನು ಒಂದಲ್ಲ ಒಂದು ದಿವಸ ಶ್ರೀನಿವಾಸ ಅನುಗ್ರಹ ನನಗೆ ಹಾಗೇ ಆಗುತ್ತೆ ಬಾ ನೀನು ಒಂದು ಕಾಲದಲ್ಲಿ ಒಳ್ಳೆ ಕಲಾವಿದ ಹಾಗೇ ಆಗ್ತೀಯಾ ಇದಕ್ಕೆ ಶ್ರೀನಿವಾಸನೇ ಸಾಕ್ಷಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅವರು ಆಶೀರ್ವಾದ ಫಲವೋ ಏನೋ ಗೊತ್ತಿಲ್ಲ ರಾಜ್ಕುಮಾರ್ ಅವರು ಈ ಥರ ಮುತ್ರಾಜು ಹೋಗಿ ರಾಜ್ಕುಮಾರ್ ಆದರು ಅದು ನಿಜವಾಗ್ಲೂ ಕೂಡ ನಮ್ಮ ಮಾವ ಪರ್ಸವಪ್ತ ಆಶೀರ್ವಾದ ಅಂತ ಹೇಳಿದರೆ ತಪ್ಪಾಗಲ್ಲ ಅವರು ಅವರು ಅವತ್ತು ಏನು ಹೇಳಿದರು ಶ್ರೀನಿವಾಸ ಮುಂದೆ ನಿಂತ್ಕೊಂಡು ಅದು ಸದಸಿದ್ಧವಾಯಿತು ಅದನ್ನು ನಾನು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಲ್ವಾ ನೀವೇ ಹೇಳಿ ಅಲ್ಲಿ ನಿಂತ್ಕೊಂಡು ಹೇಳಿ ಹೇ ಬಾ ಆ ಶ್ರೀನಿವಾಸ ಇಲ್ವ ಅವನು ಅವ್ನು ನೋಡ್ಕೊಳ್ತಾನೆ ಅವ್ನು ನೀನು ಕಾಪಾಡ್ತಾನೆ ಬಾ ಅಂತ ಹೇಳಿದ ಮೇಲೆ ಅದೇ ಜ್ಞಾಪ ಇಟ್ಕೊಂಡು ಅವ್ರು ತಂದೆಗೋಸ್ಕರ ಆ ಶ್ರೀನಿವಾಸ ಕಲ್ಯಾಣ ಚಿತ್ರವನ್ನು ಮಾಡಿ ಮಾಡೋದ್ರದ್ದು ನಮ್ಮ ಸಂಸ ಫ್ಯಾಮಿಲಿ ಒಳಗೆ ಮೊದಲನೇ ಸಿನಿಮಾ ಅದು ಶ್ರೀನಿವಾಸ್ ಕಲ್ಯಾಣ ಅನ್ನೋದು ಮೊದಲನೇ ಸಿನಿಮಾ ಅದಕ್ಕೆ ನನ್ನ ತಮ್ಮ ನಾನು ಪ್ರೊಡ್ಯೂಸರ್ಸ್ ಆಗಿದ್ವಿ ನಮಗೆ ಎಲ್ಲ ಬಿಡಿ ಬ್ಯಾಕ್ಗ್ರೌಂಡ್ ಗ್ರೌಂಡಲ್ಲಿ ನಮ್ಮ ಅಕ್ಕವರೇ ಬಿಡಿ ಅವ್ರಿಲ್ದ ನಾವೆಲ್ಲ ಬಿಡಿ ಎಲ್ಲವನ್ನೂ ಕೂಡ ಮಾಡಿ ನೋಡಿ ಪಿಚ್ಚರು ಬಿಡುಗಡೆ ಮಾಡಿದ್ವಿ ವಿಜಯ ಪಿಕ್ಚರ್ಸ್ ಮೂಲಕ ಬಿಡುಗಡೆ ಮಾಡಿದ್ವಿ ಲಕ್ಷ್ಮಣರಾವ್ ಲಕ್ಷ್ಮಣರಾವಿದ್ರು ನಿಜವಾಗಲೂ ಆ ದಿನಗಳನ್ನ ಮರೆಯೋಕ್ಕಾಗಲ್ಲ ಬಿಡಿ ಇನ್ನೊಂದು ನಾವು ಮಾಡೋಕ್ಕಾಗೋದೂ ಇಲ್ಲ ಇನ್ನು ಮುಂದೆ ಯಾರ ಪಾತ್ರ ಬರ್ತಕ್ಕಂಥ ವ್ಯಕ್ತಿ ಇಲ್ಲೂ ಇಲ್ಲ ಇನ್ನಿಲ್ಲಿ ಅಲ್ವಾ ಇನ್ನೇನು ಹೇಳಬೇಕು ಹೇಳಿ ಶ್ರೀನಿವಾಸ್ ಕಲ್ಯಾಣ ಅಂದರೆ ಆ ಶ್ರೀನಿವಾಸ ಕಲ್ಯಾಣ ಪಿಚ್ಚರ್ ಮಾಡುವಾಗ ನನ್ನ ತಮ್ಮ ಶ್ರೀನಿವಾಸು ಮಡ್ರಾಸಲ್ಲಿ ಇದ್ಕೊಂಡು ತುಂಬ ತುಂಬ ಕಷ್ಟಪಟ್ಟಿದ್ದಾನೆ ಆದರೆ ನನಗೆ ಇನ್ನೊಂದು ಕೂಡ ಶ್ರೀನಿವಾಸ ನೋಡಿದಾಗ ಅಲ್ಲಿ ನಮ್ಮ ಅಜ್ಜಿ ಇದ್ರು ನಮ್ಮ ತಂದೆ ತಾಯಿ ಇದ್ದರು ಆ ಶ್ರೀನಿವಾಸ ದೊಡ್ಡದಾಗಿ ಸೆಟ್ ಹಾಕ್ಸಿದ್ರು ಏಮ್ ಸ್ಟುಡಿಯೋದಲ್ಲಿ ಆ ಶ್ರೀನಿವಾಸ ವಿಗ್ರಹ ನೋಡಲಿಕ್ಕೆ ಜನ ತಂಡೋ ಜಾತ್ರೆಯ ರೂಪದಲ್ಲಿ ಜನ ಬಂದು ಹೋಗ್ತಾಯಿದ್ರು ಅಂತ ನೋಡೋದಕ್ಕೆ ನಮ್ಮ ಅಜ್ಜಿನೂ ಕೂಡ ಕ್ಯೂನಲ್ಲಿ ಹೋಗಬೇಕಾದ್ರೆ ಒಂದು ಸರಿ ನಮ್ಮ ಅಜ್ಜಿನ ಇಲ್ಲೂ ಕೂಡ ಶ್ರೀನಿವಾಸ ಸಾಹೇಬ್ ಪಿಚ್ಚರ್ನ ಹಾಕಿದಾಗ ನಾನು ಫೋನ್ ನಮ್ಮ ಅಜ್ಜಿ ಹುಡುಕ್ತಿದ್ದೆ ನಮ್ಮ ಅಜ್ಜಿನ ನಮ್ಮ ತಮ್ಮ ಶ್ರೀನಿವಾಸ ಎಲ್ಲ ಹೋಗ್ತಾಯಿರ್ತಾರೆ ಕೇಶವ ಎಲ್ಲ ಎಲ್ಲರೂ ಕೂಡ ನಂತರ ಜೊತೆಲಿ ಹೋಗ್ತಾಯಿರ್ತಾರೆ ಈಗಲೂ ಕೂಡ ನೋಡಿದಾಗ ಅಯ್ಯೋ ನಿಜವಾಗಿ ನೋಡಿದಂಗೆ ಆಗ್ತದೆ ನಮಗೆ ಅಂದರೆ ಆ ಶ್ರೀನಿವಾಸ ಕಲ್ಯಾಣ ಮನಸ್ಪೂರ್ವಕವಾಗಿ ಅಭಿನಯಿಸಿದಂಥ ರಾಜ್ಕುಮಾರ್ ಇರ್ಬೋದು ಬಾಲಾಜಿ ಬಾವಾಜಿ ಪಾತ್ರ ಮಾಡಿದಂಥ ರಾಜಶಂಕರು ಮರೆಯೋಕ್ಕಾಗತ್ತ ರಾಜಶಂಕರ ಇವತ್ತು ರಾಜಶೇಖರ್ ಅಭಿನಯವನ್ನು ಯಾರ್ದು ಯಾರೂ ಮರೆಯೋಕ್ಕಾಗೋದಿಲ್ಲ ಅಂಥ ಅಭಿನಯವನ್ನೇ ಮಾಡಿದ್ರ ಪುಣ್ಯಾತ ಮಹಾನುಭಾವ ಅವು ಒಂದಲ್ಲ ಎರಡಲ್ಲ ಅವ್ರ ಜೊತೆಗೆ ಮಂಜುಳಾ ಅವರು ಇವತ್ತು ಇಲ್ಲ ಮಂಜುಳಾ ಅವರು ಅವರು ಬಿಸರೋಜಾದೇವಿಯವರು ಬೀಸರೋಜಾ ಬೀಸರಾಜೇವಿ ಮಂಜು ಪಾತ್ರ ಮರೆಯೋಕ್ಕಾಗತ್ತಾ ಹೇಳಿ ಅಲ್ವಾ ಇವತ್ತು ಕೂಡ ಬೀಸರಾಜೇವ್ರನ್ನ ನೋಡಿದ್ರೆ ನನಗೆ ನನಗೆ ನಮ್ಮ ಅಕ್ಕನಷ್ಟು ನೋಡಿದಷ್ಟೇ ನನಗೆ ಭಾವನೆ ಬರ್ತದೆ ಅವ್ರ ಬಗ್ಗೆ ತುಂಬ ನಾನು ಯಾಕೆ ಯಾತಿಗೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಆಗ್ತಾನೆ ಇದ್ಕೊಂಡು ನಾನು ಬಿ ಎ ಮಗ ಬಿ ಎ ಪಾಸ್ ಮಾಡಿದ್ದೆ ನಾನು ಕಲಿಸ್ಟನ್ಸ್ ಕೋರ್ಸ್ನಲ್ಲಿ ಅವಾಗ ಹೋದೆ ಮಡ್ರಾಸ್ಗೆ ಹೋದಾಗ ಸೆಟ್ಟಲ್ಲಿದ್ದರು ರಾಜ್ಕುಮಾರ್ ಅವರು ಬೀಸರಾಜ್ ದೇವರು ಒಂದು ತುಂಬಿತ ಒಂದು ಹಾಡು ಬರ್ತದೆ ಹಾಡು ತುಂಬಿತ ಮನೆ ತಂದು ಸಿಗೊಂದು ಹಾಡಿನ ಇದೆ ಅದಕ್ಕೆ ಹೋದಾಗ ನಾನು ಕರೆದು ನಮ್ಮ ಭಾವ ಬಾ 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 ಚಿನ್ನ ಸ್ವಾಮಿ ಚಿನ್ನಪ್ಪ ಬಾ ಬಾ ಅಂತ ಹೇಳಿ ಬೀಸಲು ಪರಿಚಯ ಮಾಡಿಕೊಡ್ತಾರೆ ಈತ ನನ್ನ ಬಾಮ ಚಿನ್ನಗೌಡ ಹೇಳಿ ಅವ್ನು ಅವನು ಇದ್ಕೊಂಡು ಈ ಬಿ ಎ ಪಾಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಭಾಳ ಖುಷಿ ಪಡ್ತಾರೆ ಅವಾಗ ಆ ನನಗೆ ಇನ್ನೂ ಮರೆಯೋಕ್ಕಾಗೋದಿಲ್ಲ ಅಂತಹ ದಿನಗಳದು ಅಂದರೆ ಆ ಶ್ರೀನಿವಾಸ್ ಕಲ್ಯಾಣ ಇವತ್ತು ಒಂದೊಂದು ಆ ಸೆಟ್ಟು ಆಗಲಿ ಅಭಿನಯವಾಗಲಿ ಯಾವುದೂ ಮರೆಯೋಕ್ಕಾಗತ್ತಾ ಹೇಳಿ ಇನ್ನೊಂದು ಸಾರಿ ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ ಶ್ರೀನಿವಾಸ್ ಕಲ್ಯಾಣವನ್ನು ನಿರ್ಮಾಣ ಮಾಡಿ ಅದರ ವಿಜಯ ಪಿಕ್ಚರ್ಸ್ ರಾವ್ ಇದ್ದರು ಅವರ ಒಂದು ಹಂಚಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ ನಾವು ನೆಪತೋ ನೆ ಅಂತ ಹೇಳಿ ನಡೀತು ಪಿಚ್ಚರು ಇನ್ನೇನು ಹೇಳಲಿಕ್ಕಾಗುತ್ತೆ ಎಲ್ಲ ನೋಡ್ತಾಯಿದ್ರೆ ಸಿನಿಮಾವನ್ನು ಇವತ್ತು ಇನ್ನೊಂದು ಸಾರಿ ಟಿ ವಿಲಿ ಬರ್ತಾ ಇದೆ ಈಗ ಶ್ರೀನಿವಾಸ ಕಲ್ಯಾಣ ನೋಡಿದಾಗ ಇಷ್ಟುಮಟ್ಟು ಮಾಡಿದ್ವು ನಾವು ಇಂಥ ಪಿಚ್ಚರ್ ತೆಗೆದು ಕಾಯ್ತಾ ಈಗ ಈಗಂತೂ ಮಾಡೋಕ್ಕಾಗಲ್ಲ ಬಿಡಿ ಮಾಡಿದ್ರು ಕೂಡ ಪಾತ್ರ ಮಾಡೋದು ಪಾತ್ರಧಾರಗಳು ಯಾರಿದ್ದಾರೆ ಹೇಳಿ ಅಲ್ಲಿರೋದಕ್ಕಂಥ ಆ ಪಾತ್ರಧಾರಗಳಲ್ಲಿ ನಾವು ಬೇಸ್ತಾವೊಬ್ಬರು ಕ ಉಳ್ಕೊಂಡು ಬೇರೆ ಇನ್ನು ಯಾರಿದ್ದಾರೆ ಅಲ್ಲಿ ಆ ರಾಮಚಂದ್ರ ಶಾಸ್ತ್ರಿಗಳಿಲ್ಲ ಆಮೇಲೆ ವಿಜಯಾರೆಡ್ಡಿ ಅವ್ರಿಲ್ಲ ರಾಜಶಂಕರ್ ಅವ್ರಿಲ್ಲ ಅವರಿಲ್ಲ ಇನ್ನು ಯಾರಿದ್ದಾರೆ ಈ ಉಳ್ಕೊಂಡಿರೋದಂದರೆ ಕಲಾವಿದ ಪೈಕಿನಲ್ಲಿ ನಮ್ಮ ಬೇಸರ ಅಮ್ಮ ಅವರುಗಳು ಕೊಟ್ಟಿದ್ದಾರೆ ನಿಜವಲ್ಲ ಕೂಡ ಎಲ್ವ ಇನ್ನೇನು ಹೇಳಿ ನಾನು ಶ್ರೀನಿವಾಸ ಕಲ್ಯಾಣದ ಬಗ್ಗೆ ನಿಜವಲ್ಲ ಕೊಡುತ್ತೆ ಅಂತ ಆ ದಿವಸ ಇವತ್ತು ರಾಜಕುಮಾರ್ ಸ್ವರ್ಗಸ್ಥರಾಗಿ ಹದಿನೈದನೇ ವರ್ಷ ತುಂಬಿದೆ ಇವತ್ತು ಬಂದು ನೀವು ಇದ್ದೀರಿ ನಿಜವಲ್ಲ ಕೂಡ ನನಗೆ ಭಾಳ ಆನಂದವಾಗುತ್ತೆ ಜೊತೆಗೆ ಆನಂದ ಭಾಷೂ ಕೂಡ ಬರ್ತ ಕಣ್ಣಲ್ಲಿ ಇನ್ನು ಯಾರು ಹೇಳೋಕ್ಕಾಗತ್ತೆ ನಾವು ಇನ್ನು ವಿಷಯ ಹೇಳೋಕ್ಕಾಗತ್ತೆ ಹೇಳಿ ಅಲ್ವಾ ಥ್ಯಾಂಕ್ ಯು ನಮಸ್ಕಾರ